ಪುರಸಭೆಯ ಹಾಲಿ ಅಧ್ಯಕ್ಷ ಅಪ್ಪಣ್ಣ ಹಳ್ಳದ್ ಬುಧವಾರದಂದು ಧಾರವಾಡ ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ ಅವರನ್ನು ಭೇಟಿ ಮಾಡಿ ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ಸಲ್ಲಿಸಿದ್ದರ ಪರಿಣಾಮ ಸಾರ್ವಜನಿಕರ ವಲಯದಲ್ಲಿ ಅಚ್ಚರಿಯ ಸಂಗತಿಯನ್ನು ಮೂಡಿಸಿದೆ ಕಳೆದ ಆರು ತಿಂಗಳ ಹಿಂದೆ ಮಂಜು ಜಾಧವ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಪುರಸಭೆ ಅಧ್ಯಕ್ಷರಾಗಿ ಅಪ್ಪಣ್ಣ ಹಳ್ಳದ್ ಆಯ್ಕೆಯಾಗಿದ್ದರು ಕಳೆದ ಆರು ತಿಂಗಳಿಂದ ಪುರಸಭೆ ಅಧ್ಯಕ್ಷರಾಗಿ ಉತ್ತಮ ಆಡಳಿತ ನಡೆಸಿಕೊಂಡು ಬಂದಿದ್ದ ಅಪ್ಪಣ್ಣ ಹಳ್ಳದ್ ಅವರಿಗೆ ಪುರಸಭೆಗೆ ಕೆಲ ಸದಸ್ಯರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಸಲ್ಲಿಸದಂತೆ ಒಳಗಿಂದೊಳಗೆ ಒತ್ತಡವನ್ನು ಹೇರುತ್ತಿದ್ದರು ಆದಾಗ್ಯೂ ಪಕ್ಷದ ಸೂಚನೆಯ ಮೇರೆಗೆ ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ಸಲ್ಲಿಸಿರುವುದು ರಾಜಕೀಯ ಚರ್ಚೆಗಳಿಗೆ ಗ್ರಾಸವಾಗಿದೆ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಅಧ್ಯಕ್ಷರ ರಾಜೀನಾಮೆ ವಿಷಯದ ಪಕ್ಷದ ಮುಖಂಡರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಅದೇ ಕಾರಣದಿಂದ ಒಳ ಒಪ್ಪಂದ ಅವಧಿ ಮುಗಿಯುವ ಮುಂಚೆಯೇ ಎರಡು ಮೂರು ಬಾರಿ ಪಕ್ಷದ ಮುಖಂಡರು ಕೂಡಿ ಗುಪ್ತ ಸಭೆಗಳನ್ನು ಮಾಡಿದ್ದರು ಎಂದು ಹೇಳಲಾಗುತ್ತಿದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಆದರೆ ರಾಜೀನಾಮೆ ಅಂಗೀಕಾರವಾಗಲು ಇನ್ನೂ ಸಮಯ ಅಲ್ಲಿಯವರೆಗೆ ಅಚ್ಚರಿಯ ಬೆಳವಣಿಗೆ ನಡೆದರೂ ನಡೆಯಬಹುದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮೀಸಲು ಇದ್ದು ಇನ್ನು ಮುಂದೆ ಅಧಿಕಾರ ಗದ್ದುಗೆ ಯಾರ ಪಾಲಾಗಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕಿರಣ್ ಗೌಡ್ರಗೌಡರು ಎನ್ ಕೆಎಸ್ ಟಿವಿ ಫೋರ್ ಹುಬ್ಬಳ್ಳಿ